ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ಕೇವಲ 2 ನಿಮಿಷದಲ್ಲಿ ಮಾಡುವಂಥ ಒಂದು ಮೂಲಂಗಿ ಸೊಪ್ಪಿನ ಸಾಲಡ್ ಅಂತಲೇ ಹೇಳ್ಬೋದು. ಇದು ರೊಟ್ಟಿ ಚಪಾತಿ ಜೊತೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಡಯಟ್ ಮಾಡೋರು ಹಾಗೆ ಕೊಡಗೇನು ತಿನ್ಬೋದು. ಮಾರ್ನಿಂಗು ಬ್ರೇಕ್ಫಾಸ್ಟ್ ಏನು ತಿಂದಲೇ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮೂಲಂಗಿ ಸೊಪ್ಪನ್ನ ತೊಳೆದು ಎಲ್ಲ ನೀರಿನಂಶ ಹೋಗೋವರೆಗೂ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸಣ್ಣದಾಗಿ ಮೂಲಂಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು ಬೌಲಾಗೋಷ್ಟು ಕಾಯಿ ತುರಿ ಹಾಕೊತಾ ಇದ್ದೀನಿ. ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ನಾವು ಮೂಲಂಗಿ ಸೊಪ್ಪು ಏನು ತಗೊಂಡಿರ್ತೀವಲ್ಲ ಅದನ್ನು ನಾವು ನೀರಿನಂಶ ಹೋಗೋವರೆಗೂ ನಾವು ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಒರೆಸಿ ಆದಮೇಲೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಒಂದೆರಡು ಡ್ರಾಪ್ ಆಗೋವಷ್ಟು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ಹುಳಿ ಸಾಲಡ್ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಉಪ್ಪು ಮತ್ತು ನಿಂಬೆ ರಸ, ಕಾಯಿ ತುರಿ ಹಾಕಿದ್ವೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸ್ಪೂನ್ ತಗೊಂಡು ಮಾಡ್ಕೊಂಡ್ರೆ ಅಷ್ಟೊಂದು ಸರಿಯಾಗಿ ಹೊಂದ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ. ನೋಡಿ, ತುಂಬಾ ಈಸಿ ಮಾಡೋದು. ಕೇವಲ 1 ನಿಮಿಷದಲ್ಲೇ ಕೂಡ ನಾವು ಇನ್ನು ಈ ಥರ ಸಾಲಡ್ ಮಾಡ್ಬೋದು. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋದಕ್ಕೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟ ಆಗಿದ್ದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.